ಇಲ್ಲಿ ಹತ್ತನೇ ಕಂತಿ ಹಣ ಇನ್ನೂ ಬಂದಿಲ್ವಾ ನಿಮ್ಗೆಲ್ಲಾರ್ಗು ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಹತ್ತನೇ ಕಂತಿ ಹಣ ಬಂದಿದ್ಯಾ ಬಂದಿಲ್ವಾ ನಿಮ್ಮ ಡೌಟ್ ಇದೆಯಲ್ಲ ಅದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ವಿತ್ ಪ್ರೂಫ್ ಸಮೇತನೇ ವೀಡಿಯೋನ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಯಾಕಂದ್ರೆ ಕೂಡ ಒಂದೇ ಒಂದು ಲೈಕ್ ಒಂದು ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಕ್ಲಿಯರ್ ಕಟ್ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆವರೆಗೂ ಕೂಡ ನೋಡಿ ಇಲ್ಲಿ ಫಸ್ಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಬರ್ತಿದೆ ಈ ಒಂದು ಇಮೇಜ್ ಅಲ್ಲಿ ನೋಡ್ತಾ ಇರೋ ಎಷ್ಟೊಂದು ಜನ ಹತ್ತನೇ ಕಂತಿ ಹಣ ಬಂದಿದೆ ಬಂದಿದೆ ಅಂತ ಕಮೆಂಟ್ ಹಾಕಿದ್ರ ಇದರಿಂದ ನಿಮ್ಗೆ ಒಂದು ವಿಷಯ ಗೊತ್ತಾಗದ ಏನಂದ್ರೆ ಹತ್ತನೇ ಕಂತಿ ಹಣ ಒಂದು ಬಿಡುಗಡೆ ಆಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಅಂತ ಯಾಕೆಂದ್ರೆ ಹತ್ತನೇ ಕಂತಿ ಹಣ ಬಿಡುಗಡೆ ಆಗಿದೆ ಅಂದ್ರೆ ಎಷ್ಟೊಂದು ಜನ ನಂಬಿಕೆ ರೆಡಿ ಇರಲ್ಲ ಯಾಕೆಂದ್ರೆ ಒಂಬತ್ತನೇ ಕಂತಿ ಹಣ ಇವಾಗ ರಿಸೀವ್ ಮಾಡ್ಕೊಂಡಿರ್ತೀರ ಏ ಹತ್ತನೇ ಕಂತಿ ಹಣ ಇನ್ನೂ ಬಿಡುಗಡೆ ಆಗಿಲ್ವೇನೋ ಅಂತ ಅನ್ಕೊಬಿಟ್ಟಿರ್ತೀರಾ ಈ ಒಂದು ಇಮೇಜ್ ನೋಡಾದ್ಮೇಲೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ನಿಮ್ಮ ಖಾತೆಗಳಿಗೆ ಏನಕ್ಕೆ ಬಂದಿಲ್ಲ ಯಾವಾಗ ಬರುತ್ತೆ ನೀವು ಯಾವಾಗ ರಿಸೀವ್ ಮಾಡ್ಕೋತೀರ ಈ ಒಂದು ಡೌಟ್ಗಳೇ ಇರುತ್ತೆ ಯಾಕೆಂದರೆ ಹತ್ತನೇ ಕಂತಿನ ಬಿಡುಗಡೆ ಆಯಿತು ಅಂದರೆ ನಿಮ್ಮ ಖಾತೆಗಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಬರಬೇಕಾಗಿರುತ್ತೆ ಆದರೆ ನಿಮ್ಮ ಎಷ್ಟೊಂದು ಜನ ಎರಡು ಸಾವಿರ ರೂಪಾಯಿನೇ ಇನ್ನೂ ಪಡ್ಕೊಂಡಿರಲ್ಲ ಹತ್ತನೇ ಕಂತಿನ ಅದು ಯಾವಾಗ ಬರುತ್ತೆ ಅಂತ ಕೇಳ್ತಾಯಿರಾ ಇದ್ರ ಬಗ್ಗೆ ಲಕ್ಷ್ಮೀ ಅಬಡ್ಕರ್ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಯಾರೊಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕುಡಿ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವಾಗ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು ಒಂಬತ್ತನೇ ಕಂತಿನ ಹಣದವರೆಗೂ ಕೂಡ ನೀವೆಲ್ಲರೂ ಕೂಡ ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ ಇನ್ ಕೇಸ್ ನಿಮ್ಗೆ ಏನಾದರೂ ಎಂಟನೇ ಕಂತು ಒಂಬತ್ತನೇ ಕಂತು ಹಣ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಅಥವಾ ಹತ್ತನೇ ಕಂತಿನ ಜೊತೆ ನಿಮಗೆ ಆ್ಯಡ್ ಮಾಡಿ ಹಾಕೊಡ್ಬೋದು ಮತ್ತು ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದೇ ಇರಲ್ಲ ಇದುವರೆಗೂ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಕರ್ನಾಟಕ ಒಂದು ಗ್ರಾಮವನ್ನ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಸಾಲ್ವ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಗೆ ಏನಾದರೂ ಒಂದು ಎರಡು ಗಂತ ಹಣ ಮಾತ್ರ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ನಿಮಗೆ ಸ್ವಲ್ಪ ದಿನದಲ್ಲಿ ರಿಸೀವ್ ಮಾಡ್ಕೋತೀರಾ ಇವಾಗ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಒಂಬತ್ತನೇ ಕಂತೆ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಹತ್ತನೇ ಕಂತೆ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ನೋಡಿ ಒಂಬತ್ತನೇ ಕಂತೆ ಹಣ ಯಾರು ಫಸ್ಟು ಬೇಗ ರಿಸೀವ್ ಮಾಡಿಕೊಂಡ್ರು ಅವ್ರಿಗೆ ಹತ್ತನೇ ಕಂತೆ ಹಣನೂ ಕೂಡ ಬೇಗ ಬಂದಿದೆ ಮತ್ತು ಯಾರು ಒಂಬತ್ತನೇ ಕಂತೆ ಹಣ ಲೇಟಾಗಿ ರಿಸೀವ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹತ್ತನೇ ಕಂತೆ ಹಣದ ಬಗ್ಗೆ ಏನೊಂದು ಅಪ್ಡೇಟ್ ನೋಡಿ ನಾವು ಗೃಹಲಕ್ಷ್ಮಿ ಒಂಬತ್ತನೇ ಕಂತೆ ಕೂಡ ಬೇಗನೆ ರಿಲೀಸ್ ಮಾಡಿದ್ವಿ ಮತ್ತೆ ಹತ್ತನೇ ಕಂತೆ ಕೂಡ ಹತ್ತನೇ ತಾರೀಖಿಂತ ಮುಂಚೆನೇ ರಿಲೀಸ್ ಮಾಡಿದೀವಿ ಯಾಕೆ ಅಂದ್ರೆ ಜನರಿಗೆ ಎಲ್ಲಾರ್ಗೂ ಕೂಡ ಹತ್ತನೇ ಕಂತೆ ಹಣ ಕರೆಕ್ಟ್ ಆಗಿ ತಲುಪಬೇಕು ಈ ಒಂದು ತಿಂಗಳು ಕೊನೆ ಅಷ್ಟಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಹತ್ತನೇ ಕಂತೆ ಹಣನ ಬೇಗ ರಿಲೀಸ್ ಮಾಡಿದೀವಿ ಇವಾಗ ಹತ್ತನೇ ಕಂತೆ ಹಣನ ಬಿಡುಗಡೆ ಮಾಡಿರೋದ್ರಿಂದ ಏನಾಗಿದೆ ಅಂದ್ರೆ ಇದು ಕೆಲವು ಜಿಲ್ಲೆಗಳ ಮಹಿಳೆಯರಿಗೆ ಮಾತ್ರ ಇವಾಗ ತಲುಪಿದೆ ಆದರೆ ಆಲ್ ಓವರ್ ಕರ್ನಾಟಕ ಏನು ಎಲ್ಲ ಜಿಲ್ಲೆಗಳಿಗೂ ಕೂಡ ಹತ್ತನೇ ಕಂತೆ ಹಣ ಇನ್ನೂ ತಲುಪಿರಲ್ಲ ಯಾಕೆಂದರೆ ನಾವು ಎಲ್ಲ ಜಿಲ್ಲೆಗೂ ಕೂಡ ಒಂದೇ ಸಲ ಒಂದು ಬಿಡುಗಡೆನ ಮಾಡಿಲ್ಲ ಇವಾಗ ಎರಡು ಹಂತವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಮೊದಲೇ ಹಂತವಾಗಿ ಕೆಲವು ಜಿಲ್ಲೆಗಳಿಗೆ ಹಣ ಹೋಗಿದೆ ಮತ್ತು ಇವಾಗ ಯಾರಿಗಿನ್ನೂ ಹಣ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ಅಂದರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲಾರ ಖಾತೆಗೂ ಕೂಡ ಹಾಕೊಡ್ತೀವಿ ಹತ್ತನೇ ಕಂತೆ ಹಣನ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತಲೂ ಕೂಡ ಹೇಳಿದರೆ ಅಂದರೆ ನಿಮಗೆ ಶಾರ್ಟ್ಲಿ ಇಪ್ಪತ್ತೈದನೇ ತಾರೀಕಷ್ಟು ಗೃಹಲಕ್ಷ್ಮಿ ಹತ್ತನೇ ಕಂತೆ ಹಣ ರಿಸ್ಯೂಮ್ ಮಾಡ್ಕೊತೀರಾ ಯಾರು ಬಂದಿಲ್ಲ ಅವರು ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತರವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ